ಆತ್ಮೀಯ ಏಳನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ವಿಜ್ಞಾನದ ಆನ್ಲೈನ್ ಕ್ಲಾಸಿಗೆ ಸ್ವಾಗತವನ್ನು ಕೋರ್ತಾ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ಒಂದು ಕ್ಲಾಸ್ನಲ್ಲಿ ನಾವು ವಿದ್ಯುತ್ ಕೋಶ ಕೋಶ ವಿದ್ಯುತ್ ಬಲ್ಬು ಹಾಗೂ ವಿದ್ಯುತ್ ಮಂಡಲ ಸೊ ಯಾವ ರೀತಿ ಇರ್ತದೆ ಸೊ ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಪ್ರಯೋಗದ ಮುಖಾಂತರ ನೋಡ್ತೇವೆ ಇವತ್ತಿನ ಕ್ಲಾಸಿನ ಒಂದು ಸ್ಪೆಷಾಲಿಟಿ ಏನಂದರೆ ಡೈರೆಕ್ಟಾಗಿ ಒಂದಿಷ್ಟು ಪ್ರಯೋಗಗಳನ್ನು ಮಾಡಿ ತೋರಿಸ್ತೇವೆ ನಾವು ಈಗಾಗಲೇ ನಾವು ಆಮ್ಲ ಪ್ರತ್ಯಾಮ್ಲ ಈ ರೀತಿ ಸಾಕಷ್ಟು ಚಟುವಟಿಕೆಗಳನ್ನು ಹಿಂದಿನ ವೀಡಿಯೋಗಳಲ್ಲಿ ನಾವು ನೋಡಿದ್ವಿ ಸೊ ಆದಮೇಲೆ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ನಿಮಗೆ ಒಂದಿಷ್ಟು ಚಿತ್ರಗಳನ್ನು ಕೊಟ್ಟಿರ್ತಾರೆ ಇಲ್ಲಿ ವಿದ್ಯುತ್ ಕೋಶ ಇದೆ ಬಲ್ಬ್ ಇದೆ ತಂತಿಗಳನ್ನು ಜೋಡಿಸಿದ್ದಾರೆ ಇಲ್ಲಿ ನಿಮಗೆ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿ ತೋರಿಸ್ತೇನೆ ನಾನು ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇದು ಏನಿದೆ ವಿದ್ಯುತ್ ಕೋಶ ಇದೆ ಇದು ಕನೆಕ್ಟರ್ ಇದೆ ಇಲ್ಲಿ ನಾನು ಆ ಬಲ್ಬನ್ನು ತೆಗೆದುಕೊಂಡಿದ್ದೀನಿ ಬಲ್ಬ್ ಇಲ್ಲಿ ಒಂದು ರೀತಿಯ ಒಂದು ಸೀರೀಸ್ ರೀತಿಯಲ್ಲಿ ಒಟ್ಟು ಆರು ಬಲ್ಬ್ಗಳಿದೆ ಇಲ್ಲಿ ನಾನು ನಿಮಗೆ ಕನೆಕ್ಷನನ್ನು ಮಾಡಿ ತೋರಿಸ್ತೇನೆ ಕನೆಕ್ಷನ್ ಆದಾಗ ಇಲ್ಲಿ ನಿಮಗೆ ಏನಾಗ್ತದೆ ಯಾವ ರೀತಿಯ ವ್ಯತ್ಯಾಸ ಆಗ್ತದೆ ಅಂತ ನೀವು ಇಲ್ಲಿ ಗಮನಿಸಬೇಕು ಎಸ್ ಒಂದಿಷ್ಟು ಪ್ರಯೋಗದ ಕಡೆ ಕಾನ್ಸಂಟ್ರೇಷನ್ ಆಗಿ ಇಟ್ಟು ನೋಡಿ ಎಸ್ ಇಲ್ಲಿ ನೋಡಿ ವಿದ್ಯುತ್ ಮಂಡಲ ಪೂರ್ಣವಾಗಿದೆ ವಿದ್ಯುತ್ ಮಂಡಲ ಪೂರ್ಣವಾಗಿದೆ ಇಲ್ಲಿ ಬೆಳಗು ಬೆಳಗು ಬೀಳ್ತಾ ಇದೆ ನೋಡಿ ಅಪೂರ್ಣಗೊಳಿಸಿದಾಗ ಇಲ್ಲಿ ನಾವು ಯಾವಾಗ ಈ ವಿದ್ಯುತ್ ಮಂಡಲವನ್ನು ನಾವು ಅಪೂರ್ಣಗೊಳಿಸ್ತೇವೆ ಅಲ್ಲಿ ಅಲ್ಲಿ ಏನಾಗುತ್ತೆ ಬೆಳಕು ಬೀಳೋದಿಲ್ಲ ಈಗ ಬೆಳಕು ಬೀಳ್ತು ಇಲ್ಲಿ ಏನಾಗಿದೆ ಅಂದರೆ ಈ ವಿದ್ಯುತ್ ಕೋಶ ಏನಿದೆ ಈ ವಿದ್ಯುತ್ ಕೋಶವನ್ನು ಒಂದು ಸೋರ್ಸ್ ಆಫ್ ಎನರ್ಜಿಯಾಗಿ ಯೂಸ್ ಮಾಡ್ತೀವಿ ಇಲ್ಲಿ ಬೆಳಕು ನೋಡಿ ಇದನ್ನು ಬಹಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ನೀವು ಸ್ವಿಚ್ಚನ್ನು ಬಳಸಿ ಆಫ್ ಆನ್ ರೀತಿಯಲ್ಲಿ ನಾವು ಇದನ್ನು ಬಳಸಬಹುದು ಸರಿ ಇಲ್ಲಿ ಯಾವ ಯಾವ ಕಾರಣಗಳಿಂದ ಬೆಳಕು ಬೆಳೋದಿಲ್ಲ ಅಂದರೆ ಯಾವಾಗ ವಿದ್ಯುತ್ ಮಂಡಲ ಸಂಪೂರ್ಣಗೊಳ್ಳುವುದಿಲ್ಲೆಯೋ ಏನಾಗುತ್ತೆ ಇಲ್ಲಿ ಲೈಟು ಬೀಳೋದಿಲ್ಲ ಅಂತ ನಾವು ಇಲ್ಲಿ ಹೇಳ್ತೀವಿ ರೈಟ್ ಈಗ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಏನಂದರೆ ಯಾವ ಯಾವ ಸಂದರ್ಭಗಳಲ್ಲಿ ಉರಿತದೆ ಯಾವ ಯಾವ ಸಂದರ್ಭಗಳಲ್ಲಿ ಉರಿಯೋದಿಲ್ಲ ಅಂದರೆ ಒಂದು ಈ ವಿದ್ಯುತ್ ಕೋಶದಲ್ಲಿರುವಂತಹ ಒಂದು ಏನಿದೆ ವಿದ್ಯುತ್ ಕೋಶ ತನ್ನ ಸಾಮರ್ಥ್ಯವನ್ನು ಕಳೆದುಕೊಂಡರೂ ಕೂಡ ಇಲ್ಲಿ ಬೆಳಕು ಬೆಳಗೋದಿಲ್ಲ ಎರಡನೇದಾಗಿ ಇಲ್ಲಿ ವಿದ್ಯುತ್ ಮಂಡಲ ಅಪೂರ್ಣಗೊಂಡರೂ ಕೂಡ ಬೆಳಗೋದಿಲ್ಲ ಮೂರನೇದು ಈ ಬಲ್ಬ್ಗಳ ಒಂದು ಏನಾದರೂ ತೊಂದರೆ ಉಂಟಾದರೂ ಕೂಡ ಇಲ್ಲಿ ಬೆಳಕು ಬೆಳಗೋದಿಲ್ಲ ಇಟ್ಸ್ ವೆರಿ ಕ್ಲಿಯರ್ ಸೊ ಇದಾದ ಮೇಲೆ ನೋಡಿ ನೆಕ್ಸ್ಟ್ ಹೋಗೋಣ ಇಲ್ಲಿ ಆ ಒಂದಿಷ್ಟು ಸಲಕರಣೆಗಳು ಒಂದಿಷ್ಟು ಚಿತ್ರಗಳ ಸಂಕೇತಗಳನ್ನು ಕೊಟ್ಟಿದ್ದಾರೆ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಮ್ಮೆಲ್ಲರಿಗೂ ಗೊತ್ತಿರಬೇಕು ಇಲ್ಲಿ ಕೋಶ ಅಂತ ಇದೆ ಶುಷ್ಕ ಕೋಶ ಅಂತ ಬಂದಾಗ ಅದನ್ನು ನಾವು ಎಲ್ಲಿ ತೋರಿಸ್ತೀವಿ ಎಲ್ಲಿದೆ ಅಂತ ಕೋಶಕ್ಕೆ ನಾವು ತೋರಿಸುವಂಥದ್ದು ಇಲ್ಲಿದೆ ನೋಡಿ ಬಲ್ಬ್ ಅಂತ ಬಂದಾಗ ಈ ಒಂದು ಸಂಕೇತವನ್ನು ಬಳಸ್ತೇವೆ ಬ್ಯಾಟ್ರಿ ಅಂತ ಬಂದಾಗ ಇಲ್ಲಿ ರೀತಿಯ ಸಂಕೇತವನ್ನು ಬಳಸ್ತೇವೆ ಸ್ವಿಚ್ ಆಫ್ ಸ್ಥಿತಿಯಲ್ಲಿ ಬಂದಾಗ ಇಲ್ಲಿ ನೋಡಿ ಇಲ್ಲಿ ಸಂಪರ್ಕ ಕಡಿತಗೊಳಿಸಿರುವುದನ್ನು ಸ್ವಿಚ್ ಆಫ್ ಅಂತ ಸ್ವಿಚ್ ಆಫ್ ಅಂದರೆ ಈ ರೀತಿ ಸ್ವಿಚ್ ಆನ್ ಅಂದಾಗ ಈ ರೀತಿ ಆಗುತ್ತದೆ ಸೊ ಆದ ಮೇಲೆ ಇದಾದ ಮೇಲೆ ನೆಕ್ಸ್ಟು ಕೋಶವನ್ನು ಬಳಸ್ಕೊಂಡು ಇಲ್ಲಿ ನೋಡಿ ತಾವೇನು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ನಕ್ಷೆಯನ್ನು ಬರೀಲಿಕ್ಕೆ ನೀವು ಪ್ರಯತ್ನವನ್ನು ನೀವು ಮಾಡಬೇಕು ಈ ನಕ್ಷೆ ಬ ಪರ್ಫೆಕ್ಟ್ ಆಗಿರಬೇಕು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ ವಿದ್ಯುತ್ ಮಂಡಲದ ಮಾದರಿ ಬಳಸಿಕೊಂಡು ಮಂಡಲದಲ್ಲಿ ಮಂಡಲದ ಮಂಡಲದಲ್ಲಿರುವ ಸ್ವಿಚ್ಚನ್ನು ತೆಗೆದು ಆ ಜಾಗದಲ್ಲಿ ಬೇರೆ ವಸ್ತುವನ್ನು ಇಟ್ಟಾಗ ಏನಾಗ್ತದೆ ಅಂತ ಇಲ್ಲಿ ಇದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿ ನಾವು ಏನು ಒಂದು ಕನೆಕ್ಷನನ್ನು ಕೊಡ್ತೀವಿ ಈ ಒಂದು ಕನೆಕ್ಷನ್ ಕೊಟ್ಟಾಗ ಇಲ್ಲಿ ಮಧ್ಯದಲ್ಲಿ ಬೇರೆ ಏನಾದರೂ ವಸ್ತು ಇಟ್ಟರೆ ಅಂದರೆ ಏನಾದರೂ ಕಟ್ಟಿಗೆಯನ್ನು ಸ್ಕೇಲನ್ನು ಇಲ್ಲಿ ಪ್ಲಾಸ್ಟಿಕ್ ಸ್ಕೇಲ್ ಇದೆ ಪೆನ್ಸಿಲ್ ಇದೆ ಒಣಗಿದ ಕಡ್ಡಿಯನ್ನು ಇಟ್ಟಾಗ ನಮಗೆ ಯಾವ ರೀತಿ ಅಲ್ಲಿ ಆಗ್ತದೆ ಯಾವ ರೀತಿ ಅಲ್ಲಿ ಬೆಳಕು ಬರಲಿಕ್ಕೆ ಸಾಧ್ಯವ ವಿದ್ಯುತ್ತು ಸರಬರಾಜು ಆಗುತ್ತಾ ಅಂತ ಒಂದು ಪ್ರಶ್ನೆ ಇದೆ ಇದನ್ನು ಪೂ ನೀವು ಪರೀಕ್ಷೆಯನ್ನು ಮಾಡಿ ನೋಡಬೇಕು ಸಿಂಪಲ್ ಆಗಿರುವಂಥ ಒಂದು ಬ್ಯಾಟ್ರಿ ಇರುತ್ತೆ ಮನೆಯಲ್ಲಿರುವಂಥ ಬ್ಯಾಟ್ರಿಯನ್ನು ಬಳಸಬೇಕು ಇಲ್ಲಿ ಮಧ್ಯದಲ್ಲಿ ಏನು ನಾನು ಗ್ಯಾಪ್ ಕೊಟ್ಟಿದ್ದೀನಿ ಈ ಗ್ಯಾಪ್ ಮಧ್ಯದಲ್ಲಿ ಒಂದು ಸಲ ಸ್ಕೇಲನ್ನು ಇಟ್ಟು ನೋಡಿ ಒಂದು ಸಲ ಲೋಹದ ಕೀಲಿಯನ್ನು ಇಟ್ಟು ನೋಡಿ ಮತ್ತೊಂದು ಸಲ ಒಣಗದ ಕಡ್ಡಿಯನ್ನು ಇಟ್ಟು ನೋಡಿ ಲೋಹದ ಬಳೆಯನ್ನು ಇಟ್ಟು ನೋಡಿ ತಾಮ್ರದ ತಂತಿಯನ್ನು ಇಟ್ಟು ನೋಡಿ ಯಾವ ಯಾವ ಸಂದರ್ಭಗಳಲ್ಲಿ ನಿಮಗೆ ಬೆಳಕು ಬರ್ತದೆ ಇದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕೂಡ ನೀವು ಕಾಮೆಂಟನ್ನು ಮಾಡಬೇಕು ಈ ಆಧಾರದ ಮೇಲೆ ಯಾವ ವಸ್ತುವಿನ ಮುಖಾಂತರ ಬೆಳಕು ಬೀಳುತ್ತದೆಯೋ ವಿದ್ಯುತ್ ಹರಿಯುತ್ತದೆಯೋ ಅದನ್ನು ವಾಹಕ ಅಂತ ಕರಿತೀವಿ ಯಾವ ವಸ್ತುವಿನ ಮುಖಾಂತರ ವಿದ್ಯುತ್ ಹರಿಯುವುದಿಲ್ಲವೋ ಅದನ್ನು ಅವಾಹಕ ಅಂತ ನಾವು ಕರಿತೀವಿ ನಿಮ್ಮ ಮನೆಯಲ್ಲಿ ನೀವು ಗಮನಿಸಿರ್ಬೋದು ಟೆಸ್ಟರ್ ಅಂತ ನಾವು ಬಳಸ್ತೇವೆ ಕರೆಂಟ್ ಒಂದು ಸಮಸ್ಯೆ ಆದಾಗ ಅಲ್ಲಿ ಏನು ಮಾಡ್ತಾರೆ ಆ ತಂತ್ರಜ್ಞಾನರು ಬಂದಾಗ ಆ ಟೆಸ್ಟರನ್ನು ಬಳಸಿ ಎಲ್ಲಿ ಕರೆಂಟ್ ಇದೆ ಎಲ್ಲಿ ಕರೆಂಟ್ ಇಲ್ಲ ಅಂತ ಅದನ್ನು ಅದನ್ನು ಬಳಸಿಕೊಂಡು ಆ ಒಂದು ಪತ್ತೆಯನ್ನು ಹಚ್ಚುವುದನ್ನು ನಾವು ನೋಡ್ತೇವೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಎಲ್ಲಿ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ ಒಂದು ಬಲ್ಬ್ ಮತ್ತು ವಿದ್ಯುತ್ ಕೋಶಗಳನ್ನು ಬಳಸಿಕೊಂಡು ನೀವು ಒಂದು ವಿದ್ಯುತ್ ಮಂಡಲವನ್ನು ರಚಿಸಲಿಕ್ಕೆ ನಿಮಗೆ ಸಾಧ್ಯ ಆಗಬೇಕು ಇಷ್ಟು ಸಾಧ್ಯ ಆಗಿದ್ರೆ ಇದು ಖಂಡಿತ ನಿಮಗೆ ಉಪಯೋಗ ಆಗ್ತದೆ ಜೊತೆಯಲ್ಲಿ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ ಅಂದರೆ ಈ ಚಿತ್ರದಲ್ಲಿ ಗಮನಿಸಿದಾಗ ಈ ಬಲ್ಬ್ನಲ್ಲಿ ಬೆಳಕು ಬರೆ ಏನು ಉರಿತಾ ಇಲ್ಲ ಬೆಳಗ್ತಾ ಇಲ್ಲ ಅಂತ ಯಾಕಂದರೆ ಇಲ್ಲಿ ದನ ಧನ ತುದಿಗಳನ್ನು ಸಂಪರ್ಕಕ್ಕೆ ನಾವು ಏರ್ಪಡಿಸಿದ್ದೇವೆ ಇಲ್ಲಿ ಬ್ಯಾಟ್ರಿಗಳ ಜೋಡಣೆ ತಪ್ಪಾಗಿದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಬ್ಯಾಟ್ರಿಯ ಜೋಡಣೆ ಯಾವ ರೀತಿ ಇರಬೇಕು ಅಂದರೆ ಧನ ಮತ್ತು ಋಣ ತುದಿ ಸಂಪರ್ಕ ಬರುವ ಹಾಗೆ ನಾವು ಇದ್ದಾಗ ವಿದ್ಯುತ್ ಹರಿವು ಅಲ್ಲಿ ಉಂಟಾಗ್ತದೆ ವಿಭವಾಂತರ ಉಂಟಾಗ್ತದೆ ಅಂತ ನಾವಿಲ್ಲಿ ಹೇಳ್ಬೋದು ಇಲ್ಲಿ ನೋಡಿ ಒಂದಿಷ್ಟು ವಸ್ತುಗಳನ್ನು ಕೊಟ್ಟು ಅದರಲ್ಲಿ ವಾಹಕ ಮತ್ತು ಆವಾಹಕ ಯಾವುದು ಅಂತ ಪತ್ತೆ ಹಚ್ಚಲಿಕ್ಕೆ ಹೇಳಿದ್ದಾರೆ ಬಲ್ಬ್ ಇದೆ ಬಲ್ಬ್ ವಿದ್ಯುತ್ ವಾಹಕ ಇದೆ ವಿದ್ಯುತ್ ಕೋಶ ವಿದ್ಯುತ್ ವಾಹಕ ವಾಹಕ ತಂತಿ ವಿದ್ಯುತ್ ವಾಹಕ ಇದೆ ಪಿನ್ ವಾಹಕ ಇದೆ ತಾಮ್ರ ತಂತಿ ವಿದ್ಯುತ್ ವಾಹಕ ಇದೆ ಲೋಹದ ಕೀಲಿ ಇದೆ ಆದ್ರೆ ಪ್ಲಾಸ್ಟಿಕ್ ಸ್ಕೇಲ್ ವಿದ್ಯುತ್ ಆವಾಹಕ ಪೆನ್ಸಿಲ್ ಲೆಡ್ ನೋಡಿ ಪೆನ್ಸಿಲ್ ಲೆಡ್ ಮುಖಾಂತರ ನೀವು ನೋಡಿ ಇದನ್ನು ನೀವು ಟೆಸ್ಟ್ ಮಾಡಿ ಹೇಳಬೇಕು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇರೋದರಿಂದ ನೀವು ಮಾಡಿ ನೋಡಬೇಕು ಪೆನ್ಸಿಲ್ ಲೆಡ್ಡನ್ನು ತೆಗೆದುಕೊಂಡು ಅಲ್ಲಿ ಈ ರೀತಿ ವಿದ್ಯುತ್ ಮಂಡಲವನ್ನು ಕ್ರಿಯೇಟ್ ಮಾಡಿ ನೀವು ಹೇಳಬೇಕು ಒಣಗಿದ ಕಡ್ಡಿಯನ್ನು ಬಳಸ್ಕೊಳ್ಳಿ ಆಮೇಲೆ ಸೇಫ್ಟಿ ಪೆನ್ ಇರುತ್ತಲ್ಲ ಅದನ್ನು ನೋಡಿ ಸೊ ಇವುಗಳನ್ನು ಸರಿ ಹಾಗಾದರೆ ಇವುಗಳನ್ನು ಯಾವ ರೀತಿ ನಾವು ಪತ್ತೆ ಹಚ್ಚಬೇಕು ಅಂದಾಗ ಈ ರೀತಿ ಸಿಂಪಲ್ ಆಗಿರುವಂಥ ಬ್ಯಾಟ್ರಿ ಒಂದು ಬಲ್ಬನ್ನು ತೆಗೆದುಕೊಂಡು ಆ ವಸ್ತುಗಳನ್ನು ಮಧ್ಯದಲ್ಲಿ ನಾವು ಸಂಪರ್ಕವನ್ನು ಏರ್ಪಡಿಸಿದಾಗ ಎಲ್ಲಿ ಬೆಳಕು ಏನಾಗ್ತದೆ ಬೆಳಗ್ತದೆ ಅಲ್ವೋ ಅಲ್ಲಿ ಅದು ಆ ವಸ್ತು ಏನಾಗ್ತದೆ ಅಂದರೆ ಅಲ್ಲಿ ವಾಹಕ ಆಗಿರ್ತದೆ ಎಲ್ಲಿ ಬೆಳಕು ಬೆಳಗೋದಿಲ್ಲ ಅಲ್ಲಿ ಏನಾಗ್ತದೆ ಅದು ಅಹವಾಹಕ ಆಗ್ತದೆ ಅಂತ ನಾವಿಲ್ಲಿ ನಾವು ಹೇಳ್ಬೋದು ಸೊ ಒಟ್ಟಾರೆಯಾಗಿ ವಿದ್ಯುತ್ ಮಂಡಲವನ್ನು ರಚಿಸಬೇಕು ನೀವು ಆಮೇಲೆ ವಿದ್ಯುತ್ ಮಂಡಲದ ಚಿತ್ರ ಬಿಡಿಸಲಿಕ್ಕೆ ಬರಬೇಕು ವಾಹಕ ವಾಕುಗಳನ್ನು ವರ್ಗೀಕರಣ ಮಾಡಬೇಕು ಯಾವ ರೀತಿ ವರ್ಗೀಕರಣ ಮಾಡ್ತೀರಿ ಅದನ್ನು ನೀವು ಮಾಡಲಿಕ್ಕೆ ನಿಮಗೆ ಬರಬೇಕಾಗ್ತದೆ ಸೊ ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಇಷ್ಟು ಮುಂದಿನ ಒಂದು ವಿಡಿಯೋದಲ್ಲಿ ಕಾಂತದ ಗುಣಗಳನ್ನು ಹಾಗೂ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಹಾಗೂ ಸಾಕಷ್ಟು ವಿಷಯಗಳನ್ನು ಇಟ್ಕೊಂಡು ಸಾಕಷ್ಟು ಪ್ರಯೋಗಗಳನ್ನು ಇಟ್ಕೊಂಡು ಮತ್ತೆ ನಿಮ್ಮ ಮುಂದೆ ನಾವು ಬರ್ತೇವೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮತರಾಮ